ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಮೃದುವಾಗಿ ರುಚಿಯಾದ ಒಂದು ದೋಸೆ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ತುಂಬಾ ಮೆತ್ತಗಾಗಿ ಚೆನ್ನಾಗಿ ಆಗುವ ಒಂದು ದೋಸೆ ನೋಡಿ, ಮಂಡಕ್ಕಿ ದೋಸೆ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡುವ. ಈಗ ಒಂದು ಪಾತ್ರೆಯಲ್ಲಿ 2 ಕಪ್ ಆಗುವಷ್ಟು ರೇಷನ್ ರೈಸನ್ನು ನೆನೆಯಲಿಕ್ಕೆ ಹಾಕ್ತಾ ಇದ್ದೇನೆ. 2 ಚಮಚ ಆಗುವಷ್ಟು ಉದ್ದಿನ ಬೇಳೆ, 1/2 ಚಮಚ ಆಗುವಷ್ಟು ಮೆಂತ್ಯಕಾಳು. ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳೆದುಕೊಳ್ಬೇಕು. ಇದಕ್ಕೆ ಉದ್ದಿನ ಬೇಳೆ ಜಾಸ್ತಿ ಬೇಕಾಗುವುದಿಲ್ಲ, 2 ಚಮಚ ಹಾಕಿದರೆ ಸಾಕಾಗ್ತದೆ. ಈಗ ಇದನ್ನು ಚೆನ್ನಾಗಿ ತೊಳೆದು ನೀರು ತೆಗೆದು ತರ್ತೇನೆ. ನೋಡಿ, ನೀರು ತೆಗೆದಿದ್ದೇನೆ. ಈಗ ವಾಪಸ್ ನೀರು ಹಾಕಿ ಇದನ್ನು 1-4 ಗಂಟೆ ನೆನೆಯಲಿಕ್ಕೆ ಬಿಡಬೇಕು. 1 ಮುಚ್ಚಳ ಮುಚ್ಚಿ ನೆನೆಯಲಿಕ್ಕೆ ಬಿಡುವ. ಈಗ ಅದೇ ಕಪ್ಪಲ್ಲಿ 4 ಕಪ್ ಆಗುವಷ್ಟು ಮಂಡಕ್ಕಿಯನ್ನು ತಗೊಳ್ಬೇಕು, ಚುರುಮುರಿ. ಅದನ್ನು ಕೂಡ ನೆನೆಸಿಡಬೇಕು. 1/2 ಗಂಟೆ ನೆನೆಸಿದರೆ ಸಾಕು, ಅದು ಜಾಸ್ತಿ ನೆನೆಯಬೇಕಾಗಿಲ್ಲ. ನೋಡಿ, ನೀವು ಅಕ್ಕಿ ರುಬ್ಬುವ 1/2 ಗಂಟೆ ಮೊದಲು ಮಂಡಕ್ಕಿಯನ್ನು ನೆನೆಸಲಿಕ್ಕೆ ಹಾಕಬೇಕು. ನೀರು ಹಾಕಿ ಮಂಡಕ್ಕಿಯನ್ನು ಕೂಡ ನೆನೆಯಲಿಕ್ಕಿಡುವ. ಈಗ ನೋಡಿ, 4 ಗಂಟೆ ಆದಮೇಲೆ ಅಕ್ಕಿ ಚೆನ್ನಾಗಿ ನೆನೆದಿದೆ. ನೋಡಿ, ನೀರು ತೆಗೆದಿದ್ದೇನೆ. ನೋಡಿ, ಈಗ ಇದನ್ನು ರುಬ್ಬಬೇಕು. ಹಾಗೆ ಮಂಡಕ್ಕಿ ಕೂಡ ಹಾಗೆ ಚೆನ್ನಾಗಿ ನೆನೆದಿದೆ. ಮೆತ್ತಗಾಗಬೇಕು ನೋಡಿ, ಅದು ರುಬ್ಬಲಿಕ್ಕೆ ಚೆನ್ನಾಗಿ ಆಗ್ತದೆ. ಅದಕ್ಕಾಗಿ ರುಬ್ಬು 1/2 ಗಂಟೆ ಮೊದಲು ಮಂಡಕ್ಕಿಯನ್ನು ನೆನೆಸಿಡಿ. ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ನೆನೆಸಿದ ಅಕ್ಕಿಯನ್ನು ಹಾಕ್ಕೊಳ್ಳಿ. ಹಾಗೆ ನೆನೆಸಿದ ಚುರುಮುರಿಯನ್ನು ಕೂಡ ಹಾಕ್ಕೊಳ್ಳಿ. ನೀರು ಹಾಕಿ ನಯವಾಗಿ ರುಬ್ಬಬೇಕು. ಈ ಥರ ನಯವಾಗಿ ರುಬ್ಬಿಕೊಳ್ಳಿ. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗೆಯುವ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲನ್ನು ಹೊಸದಾಗಿ ನೋಡುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು 2 ಬ್ಯಾಚಲ್ಲಿ ರುಬ್ಬಿದ್ದೇನೆ, 2ನೇ ಸಲನು ರುಬ್ಬಿ ತಂದಿದ್ದೇನೆ. ನೋಡಿ, ಈಗ ಇದನ್ನು ಕೈಯಲ್ಲೇ ಚೆನ್ನಾಗಿ ಹಿಟ್ಟನ್ನು ಕಲಸಿಕೊಳ್ಬೇಕು. ಈಗ ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪ ಹಾಕಿದ್ದೇನೆ. ಈಗ 1 ಮುಚ್ಚಳ ಮುಚ್ಚಿ ಇದನ್ನು ರಾತ್ರಿ ಇಡೀ ಹುದುಗ್ಲಿಕ್ಕೆ ಬಿಡಬೇಕು. ಈಗ ನೋಡಿ, ಹಿಟ್ಟು ಚೆನ್ನಾಗಿ ಹುದುಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಹಾಗೆ 1 ಚಮಚ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮೆತ್ತಗಾಗಿ ತುಂಬಾ ರುಚಿಯಾಗ್ತದೆ ಈ ದೋಸೆ. ಚುರುಮುರಿ ದೋಸೆ, ಮಂಡಕ್ಕಿ ದೋಸೆ ಅಂತಲೂ ಹೇಳ್ಬೋದು. ತುಂಬಾ ಮೆತ್ತಗಾಗ್ತದೆ. ಇದಕ್ಕೆ ಉದ್ದಿನ ಬೇಳೆ ಎಲ್ಲ ಜಾಸ್ತಿ ಬೇಕಾಗಿರೋದಿಲ್ಲ. ನೋಡಿ, ಅಕ್ಕಿಯ 2 ಪಟ್ಟು ಜಾಸ್ತಿ ಮಂಡಕ್ಕಿ ಹಾಕಬೇಕು. 2 ಕಪ್ ಅಕ್ಕಿ ತಗೊಂಡ್ರೆ 4 ಕಪ್ ಮಂಡಕ್ಕಿ ಹಾಕಬೇಕು. ನೋಡಿ, ಈಗ ಒಲೆ ಮೇಲೆ 1 ಕಾವಳಿ ಇಟ್ಟುಕೊಳ್ಳಿ. ಅದನ್ನು ಮೊದಲು ಚೆನ್ನಾಗಿ ಬಿಸಿ ಮಾಡಿ ಆಮೇಲೆ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ದೋಸೆ ಮಾಡಬೇಕು. ಈಗ ಅದಕ್ಕೆ ಚೆನ್ನಾಗಿ ಎಣ್ಣೆ ಸವರ್ಕೊಂಡು ದೋಸೆಯನ್ನು ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಗೂಡು ಗೂಡಾಗಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಈಗ 1 ಮುಚ್ಚಳ ಮುಚ್ಚಿ ಬೇಯಿಸಿ ಮೇಲಿಂದ ಬೇಕಿದರೆ ತುಪ್ಪ ಅಥವಾ ಎಣ್ಣೆ ಸವರ್ಬೋದು. ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಂಬ ರುಚಿಯಾಗ್ತದೆ ತುಪ್ಪ ಹಾಕಿದರೆ. ಈಗ ಇದನ್ನು ತೆಗೆಯುವ. ಎಷ್ಟು ಸುಲಭವಾಗಿ ಬರುತ್ತದೆ ನೋಡಿ, ಚೆನ್ನಾಗಿ ಮೆತ್ತಗಾಗಿ ತುಂಬಾ ಚೆನ್ನಾಗಿ ಆಗ್ತದೆ. ತುಂಬಾ ಮೆತ್ತಗಾಗಿ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ದೋಸೆ. ನೀವು ಒಂದು ಸಾರಿ ಟ್ರೈ ಮಾಡಿ, ಹಾಗೆ ಹೇಗೆ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ 1 ಲೈಕ್ ಮಾಡಿ. ಚಾನೆಲನ್ನು ಮೊದಲ ಬಾರಿಗೆ ನೋಡುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.